ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಮೋಘ ನ್ಯೂಸ್. ನಂದನು ವಾರ್ತೆಗಳ ವಿವರ. ಈದ್ ಮಿಲಾದ್ ಉನ್ ನಬಿಯ ದಿನವಾದ ಇಂದು ಇಸ್ಲಾಂ ಧರ್ಮದ ಕೊನೆಯ ಪ್ರವಾದಿ ಹಜರತ್ ಮೊಹಮ್ಮದ್ ಅವರ ಹುಟ್ಟುಹಬ್ಬ. ಇಸ್ಲಾಮಿಕ್ ಕ್ಯಾಲೆಂಡರ್ನ ಮೂರನೇ ತಿಂಗಳಾದ ರಬಿ ಉಲ್ ಅವಲ್ ತಿಂಗಳಲ್ಲಿ ಈ ದಿನವನ್ನು ಆಚರಿಸಲಾಗುತ್ತೆ. ಈ ಕುರಿತಾದ ಒಂದು ಸ್ಟೋರಿ ಇದೆ, ನೋಡ್ಕೊಂಡು ಬನ್ನಿ. ಈ ದಿನವನ್ನು ಮೌಲಿದ್ ಎಂದು ಕರೆಯುತ್ತಾರೆ. ಇದು ಜನ್ಮ ನೀಡುವುದು ಎಂಬ ಅರೇಬಿಕ್ ಪದವಾಗಿದೆ. ಮೌಲಿದ್ದನ್ನು ತಿಂಗಳ 12ನೇ ದಿನವಾದ ರಬ್ ಉಲ್ ಅವ್ವಲ್ನಲ್ಲಿ ಆಚರಿಸಲಾಗುತ್ತದೆ. ಈ ದಿನವನ್ನು ದೇಶದ ಎಲ್ಲ ಮುಸ್ಲಿಂ ಬಾಂಧವರು ಸಂಭ್ರಮದಿಂದ ಆಚರಿಸುತ್ತಾರೆ. ಈ ಪವಿತ್ರ ದಿನದಂದು ಮಸೀದಿಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ, ಇಸ್ಲಾಂನ ಪವಿತ್ರ ಗ್ರಂಥ ಕುರಾನ್ನ ಪಠಣ, ಮೆರವಣಿಗೆ ನಡೆಯುತ್ತದೆ. ಧರ್ಮಗುರುಗಳು ಪ್ರವಾದಿ ಮೊಹಮ್ಮದ್ ಅವರ ಸಂದೇಶಗಳನ್ನು ತಿಳಿಸಿಕೊಡ್ತಾರೆ. ಇನ್ನು ಇಸ್ಲಾಂ ಧರ್ಮೀಯರು ಹೊಸ ಬಟ್ಟೆಯುಟ್ಟು ಪ್ರೀತಿ ಪಾತ್ರರೊಂದಿಗೆ ಉಡುಗೊರೆಗಳ ವಿನಿಮಯ ಮಾಡಿಕೊಳ್ತಾರೆ. ಜೊತೆಗೆ ಮದ್ರಸಾ ವಿದ್ಯಾರ್ಥಿಗಳಿಗಾಗಿ ಹಾಡು, ಭಾಷಣ, ಸಮೂಹ ಹಾಡು, ಹೀಗೆ ವಿವಿಧ ಸ್ಪರ್ಧೆಗಳನ್ನು ಕೂಡ ಆಯೋಜಿಸಲಾಗುತ್ತೆ. ಹೀಗೆ ಎಲ್ಲರೂ ಈ ಪವಿತ್ರ ದಿನವನ್ನು ಶ್ರದ್ಧೆಯಿಂದ ಆಚರಿಸುತ್ತಾರೆ. ಈ ಬಾರಿ COVID-19 ಇರುವ ಕಾರಣ ರಾಜ್ಯ ಸರ್ಕಾರದಿಂದ ಅದ್ದೂರಿ ಮಿಲಾದ್ಗೆ ಬ್ರೇಕ್ ಹಾಕಲಾಗಿದೆ. ಆ ಕಾರಣಕ್ಕೆ ಚಿಂತಾಮಣಿ ನಗರ ಭಾಗದಲ್ಲಿ ಸರಳವಾಗಿ ಮಿಲಾದ್ ಹಬ್ಬವನ್ನು ಆಚರಿಸಲಾಯಿತು. ನಗರದ ಕೋಲಾರ ರಸ್ತೆಯಲ್ಲಿರುವ ಮದೀನಾ ಮಸ್ಜಿದ್ ಎ ಅಜಮ್ನಲ್ಲಿ ರಕ್ತದಾನ ಶಿಬಿರ ಹಾಗೂ ವಿಶೇಷ ಪ್ರಾರ್ಥನೆ ಮಾಡಲಾಯಿತು. ಹಾಗೂ ನಗರದ ದೊಡ್ಡಪೇಟೆಯಲ್ಲಿ ಜಾಮಿಯಾ ಮಸೀದಿ, ನಿಕುಂದಿಪೇಟೆಯಲ್ಲಿರುವ ಮಸೀದಿ ಅಜಾಮ್, ಮೆಹಬೂಬ್ ನಗರ, ವೆಂಕಟಗಿರಿ ಕೋಟೆ, ಕೀರ್ತಿನಗರ ಸೇರಿದಂತೆ ನಗರದ ವಿವಿಧ ಭಾಗಗಳಲ್ಲಿ ಮುಸ್ಲಿಂ ಯುವಕರು ಸಂಭ್ರಮ ಸಡಗರದಿಂದ ಆಚರಿಸಿದರು. ವೆಂಕಟಾಚಲಪತಿ, ಅಮೋಘ ಟಿವಿ, ಚಿಂತಾಮಣಿ. ಡಾಬಸ್ಪೇಟೆ ಕೈಗಾರಿಕಾ ಪ್ರದೇಶವಾಗಿ ಬೆಳೆದಂತೆಲ್ಲ ಪರಿಸರ ಮಾಲಿನ್ಯ ಹದಗೆಡುತ್ತಲೇ ಇದೆ. ಇಲ್ಲಿನ ಪ್ರತಿಷ್ಠಿತ ಕಾರ್ಖಾನೆಯೊಂದರಲ್ಲಿ ಮಳೆ ಬರುವ ಸಮಯ ನೋಡಿ ಕೊಳಚೆ ನೀರನ್ನು ಪಕ್ಕದ ಕೆರೆಗೆ ಹರಿಸುತ್ತಾರೆ. ಕೊಳಚೆ ನೀರು ಬಿಟ್ಟ ವೇಳೆ ರಸ್ತೆಯಲ್ಲೆಲ್ಲ ನೀರು ಹರಿಯಲು ಆರಂಭಿಸಿ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಏನು ಅಂತೀರಾ ಈ ವರದಿ ನೋಡಿ? ರಸ್ತೆ ತುಂಬೆಲ್ಲ ರಭಸವಾಗಿ ಹರಿಯುತ್ತಿರುವ ಕೊಳಚೆ ನೀರು ರಸ್ತೆಯಲ್ಲಿ ಓಡಾಡುವ ವಾಹನ ಸವಾರರಿಂದ ಕಾರ್ಖಾನೆ ಹಾಗೂ ಸ್ಥಳೀಯ ಆಡಳಿತಕ್ಕೆ ಚಿಮಾರಿ ಹಾಕಿ ಶಪಿಸುತ್ತಾ ಹಲವಾರು ವಾಹನಗಳ ಪಯಣ. ಹೌದು, ಸೋಂಪುರ ಕೈಗಾರಿಕಾ ಪ್ರದೇಶದ ಎಲ್ಎಂ ವಿಂಡ್ ಪವರ್ ಕಾರ್ಖಾನೆ ರಾಜ್ಯದಲ್ಲಿಯೇ ಬಹುದೊಡ್ಡ ವಿದ್ಯುತ್ ಪರಿವರ್ತಕಗಳನ್ನು ತಯಾರು ಮಾಡುವ ಕಾರ್ಖಾನೆ. ಈ ಕಾರ್ಖಾನೆಯ ಎಡವಟ್ಟು ಅಂದರೆ ಮಳೆ ಬರುವ ಸಮಯ ನೋಡಿ ಕಾರ್ಖಾನೆಯ ಕಲ್ಮಶ ನೀರನ್ನು ಹೊರಗೆ ಬಿಟ್ಟು ಸಮೀಪದ ಪೆಮ್ಮನಹಳ್ಳಿಯ ಕೆರೆ ಸೇರಿಸುವುದು. ಮೊನ್ನೆ ಇವರ ಎಡವಟ್ಟು ಅಂದರೆ ಮಳೆ ಬರುವ ಸನ್ನಿವೇಶ ನೋಡಿ ಕೊಳಚೆ ನೀರಿನ ವಾಲ್ ತಿರುಗಿಸಿದ್ದಾರೆ. ಇದು ಸಾರ್ವಜನಿಕರು, ಕಾರ್ಖಾನೆ ಆಡಳಿತ ಮಂಡಳಿ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯತಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ದಲಿತ ಸೇನೆ ಜಿಲ್ಲಾಧ್ಯಕ್ಷ ಹನುಮಂತರಾಜು ಮಾತನಾಡಿ, ಮಳೆ ಬರುವ ಸನ್ನಿವೇಶ ನೋಡಿ ಇಲ್ಲಿನ ಬಹುತೇಕ ದೊಡ್ಡ ದೊಡ್ಡ ಕಾರ್ಖಾನೆಗಳು ಇಂತಹ ಕೆಮಿಕಲ್ ಮಿಶ್ರಿತ ನೀರನ್ನು ಕೆರೆಗಳಿಗೆ ಹರಿಬಿಡುತ್ತಾರೆ. ಇತ್ತ ಈ ನೀರು ಡಾಬಸ್ಪೇಟೆ ಹಾಗೂ ಪೆಮ್ಮನಹಳ್ಳಿ ಕೆರೆ ಸೇರುತ್ತೆ. ಇಲ್ಲಿನ ಸ್ಥಳೀಯ ಆಡಳಿತ ಇತ್ತ ಗಮನಹರಿಸುತ್ತಿಲ್ಲ. ಇನ್ನು ಪರಿಸರ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಯಾರೊಬ್ಬರು ಇಂತಹ ಘಟನೆಗಳನ್ನು ನೋಡುವುದೇ ಕಷ್ಟ. ಈ ನೀರನ್ನು ನಮ್ಮ ಗ್ರಾಮಗಳ ಹಸುಕರುಗಳು ಕುಡಿದು ಇಲ್ಲಸಲ್ಲದ ರೋಗ ರುಜಿನಗಳಿಗೆ ತುತ್ತಾಗುತ್ತವೆ. ಕೂಡಲೇ ಸಂಬಂಧಪಟ್ಟವರು ಕೈಗಾರಿಕಾ ಪ್ರದೇಶದಲ್ಲಿ ನಡೆಯುವಂತಹ ಕಾನೂನುಬಾಹಿರ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು. ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಸ್ಥಳೀಯವಾಗಿ ಉಗ್ರ ಹೋರಾಟಕ್ಕೆ ಮುಂದಾಗುತ್ತೇವೆ ಎಂದರು. ಎಲ್ಲ ಫ್ಯಾಕ್ಟ್ರಿ ಜಾಗ ಇದು ನೋಡಿ ಸರ್, ಮಳೆಯನ್ನು ಬಂದಿಲ್ಲ, ಏನು ಬಂದಿಲ್ಲ, ನೀರು ಬಿಟ್ಟಿದ್ದಾರೆ. ಎಷ್ಟು ತೊಂದರೆ ಆಗ್ತಾಯಿದೆ ಅಂದರೆ ನೀರು ರೋಡ್ ತುಂಬ ಹೋಗ್ತಾ ಇದೆ, ನೀರು ತುಂಬ ಜನಕ್ಕೆ ತೊಂದರೆ ಆಗ್ತಾ ಇದೆ. ಎಲ್ಲ ಕೆಮಿಕಲ್ ವಾಟ್ರ್ ಇದು, ಇದು ಮತ್ತು ರಾಮಕಿ ಫ್ಯಾಕ್ಟ್ರು. ಮಳೆ ಬರೋಕ್ಕೆ ಮುಂಚೆನೇ ಇಲ್ಲ ಮಳೆ ಬರೋ ಟೈಮಲ್ಲಿ ತುಂಬ ನೀರು ಬಿಡ್ತಾರೆ. ಈ ನೀರು ಈ ಕಡೆ ಡಾಸ್ಪೇಟೆ ಕೆರೆಗೆ ಹೋಗುತ್ತೆ, ಇದು ಪೆಮ್ಮನಹಳ್ಳಿ ಪೆಮ್ಮನಹಳ್ಳಿ ಕೆರೆಗೆ ಹೋಗುತ್ತೆ. ಇದರಿಂದ ಸುಮಾರು ಜನ ಪ್ರಾಣಿಗಳು, ಹೊಸಗಳೆಲ್ಲ ಸಾಕೊಂಡಿದ್ದಾರೆ, ಅವ್ರಿಗೆಲ್ಲ ತೊಂದರೆ ಆಗುತ್ತೆ. ಮತ್ತು ಇನ್ನೊಂದು ತುಂಬ ತೊಂದರೆ ಆಗುತ್ತೆ.
ಇವರು ಮಳೆ ಬರೋದೇ ತಡ, ಪ್ರತಿ ದಿನಾನು ಅಷ್ಟೇ. ಈಗೇನು ಮಳೆ ಬರ್ತಾ ಇದೆಯೋ ಪ್ರತಿ ದಿನಾನು ನೀರು ಬಿಡ್ತಾ ಇದಾರೆ. ಎಲ್ಲ ಕೆಮಿಕಲ್ ವಾಟರ್ ಆಗಿದೆ ಸರ್ ಇದೆಲ್ಲ ಪೂರ್ತಿ. ನಿಜ ಸರ್, ನಿಜ ನಿಜ ಸರ್. ಅಂದ್ರೆ ಇವತ್ತು ಮಳೆನೇ ಬಂದಿಲ್ಲ, ಸಣ್ಣ ಜಡಿ ಬರ್ತಾ ಇತ್ತು, ಆಲ್ರೆಡಿ ನೀರು ಬಿಟ್ಟಿದ್ದಾರೆ. ನಾವು ಬಂದು ಹಿಂಗೆಲ್ಲ ಚೆಕ್ ಮಾಡ್ತಾ ಇದಕ್ಕೆ ನೀರು ಕಮ್ಮಿ ಆಗಿದೆ. ಮುಂಚೆ ರೋಡ್ ತುಂಬ ಹೋಗ್ತಾ ಇದೆ ನೀರಿದು ಸರ್, ಕೆಮಿಕಲ್ ವಾಟರ್ ಸರ್ ಇದು. ಮಾಮೂಲಿ ಸಾಧ್ಯನೇ ಇರಲ್ಲ ಇಷ್ಟೊಂದು ಬಿಡೋಕ್ಕೆ. ಸ್ಟಾಕ್ ಮಾಡಿಕಂತಾರೆ. ಹಾಂ, ಕಲರ್ ತುಂಬ ಚೇಂಜ್ ನೋಡಿ ಒಂದ್ಸಲ ಬೇಕಾ ನೀವೇ. ಇದು ಮಳೆ ಬರೋ ಸಮಯದಲ್ಲೇ ಎಲ್ಲ ಫ್ಯಾಕ್ಟ್ರಿ ಮತ್ತೆ ರಾಮ್ಕಿ ಫ್ಯಾಕ್ಟ್ರಿ ನೀರು ಬಿಡ್ತಾ ಇದಾರೆ ಕೆಮಿಕಲ್ ವಾಟರ್. ಈ ಸ್ಥಳೀಯ ಪಂಚಾಯತರು ಯಾರು ಕೇಳರಿಲ್ಲ, ಮುಖಂಡರು ಕೇಳರಿಲ್ಲ, ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳು ಅಂತ ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಏನ್ ವಿಚಾರ ಅಂತ ಗೊತ್ತಿಲ್ಲ. ದಯವಿಟ್ಟು ಇದನ್ನ ನೀವು ಮೀಡಿಯಾದವರು ಸ್ವಲ್ಪ ಇದ್ರ ಬಗ್ಗೆ ತನಿಖೆ ಮಾಡಬೇಕು ಸರ್. ಎಲ್ಲ ಕೆರೆಗೆ ಹೋಗುತ್ತೆ ಸರ್ ಇದು. ಈಗ ಇಲ್ಲಿಂದ ಬಂದ್ರೆ ಪೆಮ್ನಳ್ಳಿ ಕೆರೆ ಹಿಂದೆ ಈಗ ನೀರೆಲ್ಲ ಪೆಮ್ನಳ್ಳಿ ಕೆರೆಗೆ ಹೋಗುತ್ತೆ. ಇದು ಸೋಮಪುರ ಕೆರೆಗೆ ಹೋಗುತ್ತೆ, ದೋಸ್ಪೇಟೆ ಕೆರೆಗೆ ಹೋಗುತ್ತೆ, ದೋಸ್ಪೇಟೆ ಕೆರೆ ತುಂಬಿ ಲಕ್ಕೂರ್ ಕೆರೆಗೆ ಹೋಗುತ್ತೆ. ಪ್ರಾಣಿ ಪಕ್ಷಿಗಳು ಎಲ್ಲ ರಸು ಕಟ್ಕೊಂಡಿದ್ರೆ ತೊಂದರೆ ಆಗುತ್ತೆ, ತುಂಬಾನೇ ತೊಂದರೆ ಆಗುತ್ತೆ. ಮತ್ತೆ ನೋಡಿ ರೋಡ್ ತುಂಬ ನೀರು ಹರಿತಾ ಇದೆ ಸರ್. ಇವೆಲ್ಲ ಕೆಮಿಕಲ್ ವಾಟರ್ನ ಯಾವುದೇ ಕೆರೆಗಳು ಬರ್ದಂಗೆ ಇಲ್ಲೇ ಏನಾದ್ರು ಶೋಧನೆ ಮಾಡಿ ಅವರೇ ಪರಿಶೀಲನೆ ಮಾಡ್ಕೊಂಡು ಮತ್ತೆ ನೀರು ಅವರೇ ವಾಟರ್ನ ಅವರೇ. ಏನೇ ಆಗಲಿ, ಇಂತಹ ಕೆಮಿಕಲ್ಯುಕ್ತ ನೀರು ಹಲವಾರು ಕೆರೆಗಳನ್ನು ಪ್ರವೇಶಿಸಿ ಅಂತರ್ಜಲ ಪ್ರವೇಶಿಸಿ ಹಲವಾರು ರೋಗ ರುಜಿನ ಹರಡುವುದಕ್ಕೆ ಮುಂಚೆ ಇಲ್ಲಿನ ಸ್ಥಳೀಯ ಆಡಳಿತ, ಸ್ಥಳೀಯ ಸಂಘ ಸಂಸ್ಥೆಗಳು ಯಾವ ರೀತಿ ಕಾರ್ಯನಿರ್ವಹಿಸುತ್ತವೆ ಅನ್ನೋದನ್ನು ಕಾದು ನೋಡಬೇಕಿದೆ. ತಗ್ಗಿ ಕುಪ್ಪೆ ಶ್ರೀಧರ್, ಅಮುಕ್ ಟಿವಿ, ಡಾಬಸ್ಪೇಟೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಬೈಕ್ ಜಾಥಾದ ಮೂಲಕ ಕಾನೂನು ಅರಿವು ಮೂಡಿಸಲಾಯಿತು. ಸಾರ್ವಜನಿಕರಿಗೆ ಕಾನೂನು ಅರಿವು ಮೂಡಿಸಬೇಕೆಂಬ ಉದ್ದೇಶದಿಂದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ತುಮಕೂರಿನ ಕೋರ್ಟ್ ಬಳಿ ವಕೀಲರುಗಳು ಬೈಕ್ ಜಾಥಾ ಮಾಡಿ ಚಾಲನೆ ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಹಿರಿಯ ವಕೀಲರು, ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ತುಮಕೂರಿನಲ್ಲಿ ಬೈಕ್ ಜಾಥಾ ಮಾಡುವ ಮೂಲಕ ಜನರಿಗೆ ಉಚಿತ ಕಾನೂನು ಸಲಹೆ ನೀಡಲಾಗ್ತಾ ಇದೆ ಅಂತ ತಿಳಿಸಿದರು. ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಇಡೀ ರಾಷ್ಟ್ರದಲ್ಲಿ ಕಾನೂನು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮೊನ್ನೆ ತಾನೇ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಮತ್ತು ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರು ಆದಂಥ ಯು ಲಲಿತ್ ಅವರು ಲಡಾಖ್ನಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿ ಅಲ್ಲಿ ಬೈಕ್ ರ್ಯಾಲಿ ಮುಖಾಂತರ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಡೆಸಿದ್ದಾರೆ. ಹಾಗೆಯೇ ತುಮಕೂರಿನಲ್ಲಿಯೂ ಸಹ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನನಗೆ ತಿಳಿದಂತೆ ಕಳೆದ ನಾನು 38 ವರ್ಷಗಳಿಂದ ಇಲ್ಲಿ ಲಾಯರ್ ಆಗಿದ್ದೇನೆ ಮತ್ತು ಕಳೆದ 5 ಬಾರಿ ನಾನು ಇಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಪ್ರಪ್ರಥಮ ಬಾರಿಗೆ ಇಡೀ ರಾಷ್ಟ್ರದಲ್ಲಿ ನ್ಯಾಯಾಂಗ ಇಲಾಖೆಯ ನೌಕರರನ್ನು ಈ ರೀತಿಯ ಒಂದು ಅರಿವು ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡಿರೋದು ಇದೇ ಪ್ರಥಮ. ನನಗೆ ತಿಳಿದಾಗೆ ರಾಜ್ಯದಲ್ಲೂ ಎಲ್ಲೂ ಬೇರೆ ಯಾವುದೇ ಕಡೆಯಲ್ಲಿ ಈ ಥರದ ಒಂದು ಕಾರ್ಯಕ್ರಮವನ್ನು ಪ್ರಯೋಗವನ್ನು ಮಾಡಿಲ್ಲ. ಹಾಗಾಗಿ ನಾನು ನಮ್ಮ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರಿಗೆ ಮತ್ತು ನಮ್ಮ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದಂಥ ನಮ್ಮ ರಾಘವೇಂದ್ರ ಶೆಟ್ಟಿಗಾರರವರಿಗೆ ಅಭಿನಂದಿಸ್ತೇನೆ. ಈ ರೀತಿ ನಮ್ಮ ನ್ಯಾಯಾಂಗ ಇಲಾಖೆಯ ಎಲ್ಲ ನೌಕರ. ಕ್ಯಾಮರಾಮನ್ ಚೇತನ್ ಜೊತೆ ಗಜೇಂದ್ರ, ಅಮುಕ್ ಟಿವಿ, ತುಮಕೂರು. ಗುಣಮಟ್ಟದ ಚರ್ಮದ ಉತ್ಪನ್ನಗಳಾದ ಬೆಲ್ಟ್, ಪರ್ಸ್, ಚಪ್ಪಲಿಗಳಿಗೆ ಈಗಲೂ ಉತ್ತಮ ಬೇಡಿಕೆ ಇದೆ. ಇಂತಹ ಉತ್ಪನ್ನಗಳನ್ನು ಮನೆಯಲ್ಲಿಯೇ ತಯಾರಿಸಿ ಪಟ್ಟಣದ ಸೂಪರ್ ಮಾರ್ಕೆಟ್ಗಳಿಗೆ ಸರಬರಾಜು ಮಾಡಿ ಉತ್ತಮ ಆದಾಯ ಗಳಿಸಬಹುದು ಅಂತ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ವೈ ಸಿ ಸಿದ್ದರಾಮಯ್ಯ ತಿಳಿಸಿದರು. ಹುಳಿಯಾರಿನ ಅಂಬೇಡ್ಕರ್ ಭವನದಲ್ಲಿ ಮಂಗಳವಾರ ನಡೆದ ಡಾಕ್ಟರ್ ಬಾಬು ಜಗಜೀವನರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದಿಂದ ಏರ್ಪಡಿಸಿದ್ದ ಚರ್ಮ ವಸ್ತುಗಳ ತಯಾರಿಕಾ ಶಿಬಿರ ಸಮಾರೋಪ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ಕುಲಕಸಬು ಮಾಡುವ ಸಂಖ್ಯೆ ವಿರಳವಾಗ್ತಾ ಇದೆ. ಪುರುಷರು ಕುಲಕಸಬು ಬಿಟ್ಟು ಹೊಸ ಕಸಬು ಮಾಡಿದರೂ ಸ್ತ್ರೀಯರು ಮನೆಯಲ್ಲೇ ಕುಲಕಸಬು ಮುಂದುವರಿಸಬೇಕಿದೆ. ಇದಕ್ಕಾಗಿ ಸರ್ಕಾರ ತರಬೇತಿ, ಗೌರವಧನ, ಯಂತ್ರೋಪಕರಣಗಳನ್ನು ನೀಡುತ್ತಿದೆ. ಇದನ್ನು ಸದ್ಬಳಕೆ ಮಾಡಿಕೊಂಡು ಕುಲಕಸಬು ಉಳಿಸುವ ಜೊತೆಗೆ ಸ್ವಾವಲಂಬಿ ಜೀವನ ನಡೆಸುವಂತೆ ಕರೆ ನೀಡಿದರು. ನಾವು ಬೆಂಗಳೂರು ಹೋಗ್ತೀವಿ, ಚರ್ಮದ ಹೋದ್ರೆ ದುಡ್ಡು ಕೊಟ್ಟು ಏನು ಅಷ್ಟೇ ಅಂತ ಕೇಳಲ್ಲ, ಏನು ದುಡ್ಡು ಕೊಡ್ತಾ ಇರ್ತೀವಿ, ಪರ್ಸ್ ಬೆಲ್ಟ್ ಎಲ್ಲ. ಬಟ್ ಈ ಚರ್ಮ ಇದೆಯಲ್ಲ, ಇದು ಒಳ್ಳೆ ಒರಿಜಿನಲ್ ಚರ್ಮ. ಬಟ್ ಅಲ್ಲಿ ಫೋಕ್ ಅಂತ ಇರುತ್ತೆ, ಅದನ್ನ ಹಾಕಿ ಕೊಟ್ಟಿರ್ತಾರೆ. ಈ ಜೋಗ ಬಿಟ್ಕೊಂಡ್ರೆ ಆ ಪೋಸ್ಟ್ ಅಂದ್ರೆ ಒಂದು ತಿಂಗಳು ಅದ್ರೆ ಅನಿಸಿಕಾದ್ರೆ ಮೇಲ್ ಮೇಲೆ ಸಿಪ್ಪೆ ಎಲ್ಲ ಬಿಟ್ಕೊಂತಾ ಇರ್ತೀವಿ. ಹಂಗಾಗಿ ಇದು ಒರಿಜಿನಲ್ ಪ್ಯೂರ್ ಚರ್ಮ, ತಮ್ಮದೇ ಆದಂತ ಕಸಬು ಮನೆಯಲ್ಲಿ ನೀವು ಮಾಡಬಹುದು. ಇವಾಗ ನಿಮಗೆ ಸ್ಟೈಪೆಂಡನ್ನು ಕೂಡ ಕೊಟ್ಟವೆ, ಜೊತೆಗೆ ನೀವು ನಿಮ್ಮ ಸ್ವಾವಲಂಬನೆ ಬದುಕನ್ನ ಸ್ವಚ್ಛ. ಶಿಕ್ಷಕ ಹಾಗಲವಾಡಿ ಚಿಕ್ಕಣ್ಣ ಅವರು ಮಾತನಾಡಿ, ಮಹಿಳೆಯರು ಸಮಾಜದ ಅಸ್ಪೃಶ್ಯತೆ ಮತ್ತು ಅಸಮಾನತೆ ಎದುರಿಸುವ ಜೊತೆಗೆ ಕುಟುಂಬದಲ್ಲೂ ಎದುರಿಸುತ್ತಿದ್ದಾರೆ. ಸಮಾನತೆ, ಸ್ವಾವಲಂಬನೆ ಡಾಕ್ಟರ್ ಅಂಬೇಡ್ಕರ್ ಅವರ ಕನಸಾಗಿತ್ತು. ಈ ಕನಸನ್ನು ಜಗಜೀವನ್ ರಾಮ್ ಅವರು ನನಸು ಮಾಡಿದರ ಪರಿಣಾಮ ಇಂದು ಸ್ತ್ರೀಯರಿಗೆ ಈ ತರಬೇತಿ ನೀಡಲಾಗುತ್ತಿದೆ. ಹಾಗಾಗಿ ಮಹಿಳೆಯರು ತನ್ನ ಕಾಲ ಮೇಲೆ ತಾನು ನಿಲ್ಲಲು ಸರ್ಕಾರ ನೀಡುವ ತರಬೇತಿ ಯೋಜನೆಗಳನ್ನು ಸಹಕಾರಿಯಾಗಿದೆ ಎಂದರು. ತಮ್ಮ ಸಾಂಸಾರಿಕ ವ್ಯವಸ್ಥೆಯಲ್ಲಿ ಇನ್ನೊಂದು ರೀತಿಯ ಅಸ್ಪೃಶ್ಯ ಜನಾಂಗದವರಾಗಿದ್ದಾರೆ ಅಂತ ನಾನು ಹೇಳಬಲ್ಲೆ.
ಯಾಕೆಂದ್ರೆ ಮಹಿಳೆಗೆ ಇನ್ನೂ ಸಮಾನ ಅವಕಾಶಗಳು ಸಿಗ್ತಾ ಇಲ್ಲ. ಅದಕ್ಕೆ ಮುಖ್ಯ ಕಾರಣ ಇಲ್ಲಿರ್ತಕ್ಕಂಥ ರಾಜಕೀಯ ವ್ಯವಸ್ಥೆ. ಈ ರಾಜಕೀಯ ವ್ಯವಸ್ಥೆ ಎಲ್ಲಿ ಬಂದಿದೆ, ಯಾವ ಮಹಿಳೆಯನ್ನ ಎಷ್ಟು ಸಿಗ್ಗನ ಕೊಟ್ಟಿದ್ದಾರೆ ಮಹಿಳೆಯರಿಗೆ ಕೊಟ್ಟಿಲ್ಲ. ಯಾಕೆ ಬರಲ್ಲ ಅಂದ್ರೆ ಈ ದೇಶದ ವ್ಯವಸ್ಥೆನೇ ಹಂಗೆ, ಅಸ್ಪೃಶ್ಯರನ್ನ ಹೆಂಗೆ ನಡೆಸ್ಕೊಂಡು ಹೋಗ್ತಾರೋ ಈ ಮಹಿಳೆಯರನ್ನು ಹಂಗೆ ಕಟ್ಟಾಗ್ತಾ ಇದೆ, ಒಂದೊಂದ್ರಲ್ಲೂ ಕಟ್ಟಾಗ್ತಾ ಇದೆ. ಅದರಿಂದ ಫಸ್ಟ್ ನೀವು ಶಿಕ್ಷಣರಾಗಬೇಕು, ನಿಮ್ಮ ಮಕ್ಕಳಿಗೆ ಫಸ್ಟ್ ಶಿಕ್ಷಣ ಕೊಡಿಸಿ, ಅದೆಷ್ಟೇ ಕಷ್ಟ ಆಗಲಿ ಶಿಕ್ಷಣ ಕೊಡಿಸಿ. ನೀವು ಫಸ್ಟ್ ಸ್ವಾವಲಂಬಿಯಾಗಿ ದುಡಿಯಿರಿ, ಅವಾಗ ನಮ್ಮ ನಿಜವಾದ ನೈಜ ಬದುಕು. ವಕೀಲರಾದ ಬಸವರಾಜೇಂದ್ರ ಅವರು ಮಾತನಾಡಿ, ಸರ್ಕಾರದ ಯೋಜನೆ ಇದೆ ಅಂತ ಒತ್ತಾಯಕ್ಕೆ ತರಬೇತಿ ಪಡೆಯುವುದನ್ನು ಬಿಟ್ಟು ಸ್ವೇಚ್ಛೆಯಿಂದ ಇಂತಹ ತರಬೇತಿ ಪಡೆಯಬೇಕು, ತರಬೇತಿ ನಂತರವೂ ಬ್ಯಾಂಕು ನಿಗಮದಿಂದ ಸಾಲ ಪಡೆದು ವೃತ್ತಿ ಮುಂದುವರಿಸಬೇಕು, ಆಗ ಮಾತ್ರ ಅಂಬೇಡ್ಕರ್ ಹಾಗೂ ಜಗಜೀವನ್ ರಾಮ್ ಅವರು ಕಂಡ ಸ್ವಾವಲಂಬಿ ಬದುಕಿನ ಕನಸು ನನಸಾಗಲು ಸಾಧ್ಯ ಎಂದರು. ಮತ್ತೆ ನಿಮ್ಮ ಮಕ್ಕಳನ್ನಾಗಲಿ ಮತ್ತೆ ಮುಂದಿನ ಪೀಳಿಗೆನಾಗಲಿ ಈ ಚರ್ಮ ತಯಾರಿಕೆ ವಿಚಾರಗಳೇನಿರುತ್ತೆ ಅದ್ರ ಬಗ್ಗೆ ಹೆಚ್ಚಿನ ಆಸಕ್ತಿಗಳನ್ನ ಮೂಡಿಸಿ ಎಲ್ಲರೂ ಅಗ್ರಿಕಲ್ಚರ್ ಮಾಡೋದು ಅಂತಂದ್ರೆ ಒಬ್ಬ ಅಗ್ರಿಕಲ್ಚರ್ ಮಾಡೋದು, ರಾಜಕೀಯ ಅಂದ್ರೆ ರಾಜಕೀಯನ ಮಾಡೋದು, ಇಂಡಸ್ಟ್ರಿ ಅಂದ್ರೆ ಇಂಡಸ್ಟ್ರಿನ ಮಾಡೋದು, ಬರೀ ಒಂದೇ ಸಮನಾಗೋದನ್ನ ಬಿಟ್ಬಿಡಿ, ಬೇರೆ ಬೇರೆ ವೆರೈಟೀಸ್ ಆಫ್ ವರ್ಕ್ ಗಳನ್ನ ಮಾಡೋದನ್ನ ನೀವಾದ್ರು ರೂಪಿಸ್ಕೊಳ್ಳಿ. ನನಗೆ ಗೊತ್ತಿಲ್ಲ ನೀವೆಲ್ಲ ಯಾವ ಮಟ್ಟಕ್ಕೆ ವಿದ್ಯಾಭ್ಯಾಸ ಜಾಸ್ತಿ ಇದೆಯೋ ಕಡಿಮೆ ಇದೆಯೋ ನನಗೆ ಅದ್ರ ಅನುಭವ ಇಲ್ಲ. ಬಟ್ ನನಗೆ ಒಂದೇನು ಅರ್ಥ ಆಗ್ತಾ ಇದೆ, ನೀವೆಲ್ಲ ನಿರುದ್ಯೋಗಿಗಳಿದ್ದೀರಿ, ನಿಮ್ಗೊಂದು ಉದ್ಯೋಗ ಅವಕಾಶ ಬೇಕಂತ ನೀವು ಯೋಚನೆ ಮಾಡ್ತೀರಾ ನನಗೆ ಅರ್ಥ ಆಗ್ತಾ ಇದೆ. ಈಗ ನಿಮ್ಗೊಂದು ಒಳ್ಳೆ ಅವಕಾಶ ಸಿಕ್ಕಿದೆ, ಸರ್ಕಾರದಲ್ಲಿ ಬೇಕಾದ ಸವಲತ್ತುಗಳಿದೆ, ಒಂದೇ ಕೊರತೆ ಇರೋದು ನೀವು ಯಾರು ಪ್ರಯತ್ನ ಮಾಡ್ತಾರೆ, ಎಲ್ಲರೂ ಪ್ರಯತ್ನ ಮಾಡಿ ಎಲ್ಲರಿಗೂ ಒಂದು ಒಳ್ಳೆ. ಕೈಗಾರಿಕಾ ನಿಗಮದ ಜಿಲ್ಲಾ ಸಂಯೋಜಕರಾದ ಗಂಗಾಧರ್ ಅವರು ಮಾತನಾಡಿ, ಆರ್ಥಿಕ ಸದೃಢರಾಗುವ ಸಲುವಾಗಿ ನಿಗಮದಿಂದ ಇಂತಹ ತರಬೇತಿಗಳನ್ನು ನಡೆಸುತ್ತಿದ್ದೇವೆ, ತರಬೇತಿಯ ಜೊತೆಗೆ ಸಸ್ಪೆಂಡ್ ಹೊಲಿಗೆ ಯಂತ್ರ ಸಹ ಕೊಡುತ್ತಿದ್ದೇವೆ. ಅಲ್ಲದೆ 10 ಸದಸ್ಯರು ಸೇರಿ ಕಾಯಕ ಶಿಲ್ಪ ಎಂಬ ಸಂಘ ರಚಿಸಿಕೊಂಡರೆ 2.5 ಲಕ್ಷ ರೂಪಾಯಿ ನೀಡಲಾಗುವುದು, ಇದನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ತಿಳಿಸಿದರು. ಪಟ್ಟಣ ಪಂಚಾಯತಿ ಸದಸ್ಯರಾದ ಜಹೀರ್ ಸಾಬ್, SRS ದಯಾನಂದ್, ಜುಬೇರ್ ಮಂಜುನಾಥ್, ಮಾಜಿ ಸದಸ್ಯ HN ರಾಘವೇಂದ್ರ, ಗುತ್ತಿಗೆದಾರ ದೇವರಾಜು, ತರಬೇತುದಾರ ಗೋವಿಂದರಾಜು, ರಂಗಯ್ಯ, DSSN ಸಿದ್ದರಾಮಯ್ಯ, ನಾಗರಾಜು ಕುಮಾರ್, ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಗಣೇಶ್, ಲಿಂಗಪ್ಪನಪಾಳ್ಯ ನಾಗರಾಜು ಮತ್ತಿತರರು ಪಾಲ್ಗೊಂಡಿದ್ದರು. ಹೊಸದುರ್ಗದ ಕಾಗಿನೆಲೆ ಶಾಖಾ ಮಠದಲ್ಲಿ ನಡೆಯುತ್ತಿರುವ ಬಹುಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳನ್ನು ಪೂರ್ಣಗೊಳಿಸುವ ಸಲುವಾಗಿ ಭಕ್ತರ ಸಹಕಾರ ಪಡೆಯಲು ಸಂಕ್ರಾಂತಿ ಹಬ್ಬದಿಂದ 100 1000 ಹಳ್ಳಿಗಳು ಎಂಬ ವಿನೂತನ ಕಾರ್ಯಕ್ರಮ ಹಮ್ಮಿಕೊಳ್ಳುವುದಾಗಿ ಶ್ರೀ ಈಶ್ವರಾನಂದಪುರಿ ಸ್ವಾಮೀಜಿ ಅವರು ತಿಳಿಸಿದರು. ನಂತರ ಮಾತನಾಡಿದ ಅವರು, ಹೊಸದುರ್ಗ ಮಠದಲ್ಲಿ ಬಹುಕೋಟಿ ರೂಪಾಯಿ ವೆಚ್ಚದಲ್ಲಿ ಶಾಲೆ, ಕಾಲೇಜು, ಹಾಸ್ಟೆಲ್ ನಿರ್ಮಿಸುತ್ತಿದ್ದು 10 ರೂಪಾಯಿ ವೆಚ್ಚದ ಕಾಮಗಾರಿ ಈಗಾಗಲೇ ಪೂರ್ಣಗೊಂಡಿದೆ. ಈಗ ಉಳಿದ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಪ್ರತಿ ಕುರುಬರ ಮನೆಗೆ ಕನಿಷ್ಠ 1,000 ರೂಪಾಯಿ ದೇಣಿಗೆ ಕೇಳುತ್ತಿದ್ದೇವೆ ಎಂದರು. ಒಂದು ಹಳ್ಳಿಗೆ ಒಂದು ರಸೀದಿ ಪುಸ್ತಕ ನೀಡುತ್ತೇವೆ. ಹಳ್ಳಿಯಲ್ಲಿ ಸಂಗ್ರಹವಾದ ಹಣವನ್ನು ಆಯಾ ಹಳ್ಳಿಯಲ್ಲೇ ಕೊಟ್ಟವರ ಹೆಸರು ಮತ್ತು ಹಣದ ಸಹಿತ ಘೋಷಣೆ ಮಾಡುವ ಮೂಲಕ ಹಣ ಸಂಗ್ರಹಣೆಯ ಪಾರದರ್ಶಕತೆ ಪ್ರದರ್ಶನ ನೀಡುವುದಾಗಿ ತಿಳಿಸಿದರು. ಮುಂದೆ ನನಗೆ 1,000 ಭಕ್ತರ ಸಂಪರ್ಕ ಇರಬೇಕು. ಸೊ ಅದಕ್ಕೆ ಪ್ರತಿ ಹಳ್ಳಿಯಿಂದ 5 ಜನ ಮುಖಂಡರು, 2 ಕಾರ್ಯಕರ್ತರು ಕನಿಷ್ಠ, ಮಠದ ಪರ ಕೆಲಸ ಮಾಡುವಂಥ 2 ಕಾರ್ಯಕರ್ತರು, ಒಂದು 5 ಜನ ಮುಖಂಡರು. ಅವರಿಗೆ ಪತ್ರ ವ್ಯವಹಾರ ಮಾಡಲಿಕ್ಕೆ ಅಥವಾ ಏನಾದರೂ ಫೋನ್ ಮಾಡಲಿಕ್ಕೆ, ಸಂಪರ್ಕ ಮಾಡಲಿಕ್ಕೆ ನಮಗೆಲ್ಲ ನಮ್ಮ ಹತ್ರ ಡೇಟಾ ಇದ್ದರೆ, ಬಂಗಾರಪೇಟೆ ಆ ಹಳ್ಳಿಯ ಎಲ್ಲ ಮುಖಂಡರು ನಮ್ಗೆ ಸಂಪರ್ಕ ಆಗ್ತಾರೆ. ಬಂಗಾರಪೇಟೆ ನಾವು ವಿಷಯ ಮುಟ್ಸ್ಬೋದು, ನೋಡಿ ಈ ಥರ ಮಠದ ಕಾರ್ಯಕ್ರಮ ಇದೆ ನೀವು ಬರಬೇಕು, ನಮ್ಮ ಮಠದಕ್ಕೋಸ್ಕರ ಕಾರ್ಯಕ್ರಮ ಆಗುತ್ತೆ, ದೀಪೋತ್ಸವ ಕಾರ್ಯಕ್ರಮ ಆಗುತ್ತೆ, ಕನಕ ಜಯಂತಿ ಆಗುತ್ತೆ, ಒಂದು ಪತ್ರ ಹಾಕ್ಬೋದು ಅಥವಾ ಒಂದು ಫೋನ್ ಮಾಡ್ಬೋದು ಅವರಿಗೆ. ಅಂದರೆ ಕಮ್ಯುನಿಕೇಷನ್ ತುಂಬ ಅಗತ್ಯ ಈಗಿನ ಸಂದರ್ಭಕ್ಕೆ. ಪ್ರತಿ ಹಳ್ಳಿಯಲ್ಲೂ 10-15 ಕುರುಬರ ಮನೆಗಳಿವೆ. ಒಂದೊಂದು ಊರಿನಲ್ಲಿ 3,000 ಮನೆಗಳು ಕೂಡ ಇವೆ. ಈ ರೀತಿ 1,000 ಹಳ್ಳಿಯ ಜನರು ಒಗ್ಗಟ್ಟಾಗಿ ನೀಡಿದ ಹಣದಿಂದ ಮಠದ ಅಭಿವೃದ್ಧಿ ಕಾರ್ಯಗಳನ್ನು ಪೂರ್ಣಗೊಳಿಸುವ ಮೂಲಕ ಭಕ್ತರ ಹಣದಿಂದ ಹೇಗೆ ಮಠ ಅಭಿವೃದ್ಧಿಪಡಿಸಿದ್ದಾರೆಂಬ ಸಂದೇಶವನ್ನು ಸಮಾಜಕ್ಕೆ ನೀಡುವ ಉದ್ದೇಶ ಸಹ ಇದರಲ್ಲಿದೆ ಎಂದರು. Thank you.
ಪ್ರತಿ ಹಳ್ಳಿಗೆ ಐವರು ಮುಖಂಡರು ಇಬ್ಬರು ಕಾರ್ಯಕರ್ತರನ್ನ ನೇಮಿಸಿಕೊಳ್ಳುವ ಮೂಲಕ ಶ್ರೀಮಠದಲ್ಲಿ ನಡೆಯುವ ಪ್ರತಿಭಾ ಪುರಸ್ಕಾರ, ದೀಪೋತ್ಸವ, ಕನಕ ಜಯಂತಿ ಮುಂತಾದ ಸಮಾಜಮುಖಿ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಠದ ಭಕ್ತರಿಗೆ ತಿಳಿಸುವ ಪ್ರಯತ್ನ ಹಾಗೂ ಮಠದೊಂದಿಗೆ ಭಕ್ತರ ಬಾಂಧವ್ಯ ವೃದ್ಧಿ ಮಾಡುವ ಪ್ರಯತ್ನ ಸಹ ಮಾಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಉದಯಶಂಕರ್ ಒಡೆಯರ್, ದುರ್ಗೇಗೌಡರು, ಎಸ್ ರಾಮಯ್ಯ, ಎನ್ ಬಿ ಗವಿರಂಗಯ್ಯ, ಬೀರಯ್ಯ ಸೇರಿದಂತೆ ಕುರುಬ ಸಮುದಾಯದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕಿರಣ್ ಅಮುಕ್ ಟಿವಿ ಹುಳಿಯಾರು. ಗೌರಿಬಿದನೂರು ನಗರದ ಸರ್ಕಾರಿ ಆಸ್ಪತ್ರೆ ಮತ್ತು ಹೊರವಲಯದ ಸರ್ಕಾರಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಜಾಲಪ್ಪ ಅವರ 97ನೇ ಹುಟ್ಟುಹಬ್ಬದ ಪ್ರಯುಕ್ತ ರೋಗಿಗಳಿಗೆ ಹಣ್ಣು, ಹಂಪಲು ಮತ್ತು ಬ್ರೆಡ್ ವಿತರಿಸಲಾಯಿತು. ನಗರದ ಸರ್ಕಾರಿ ಆಸ್ಪತ್ರೆ ಹಾಗೂ ಹೊರವಲಯದ ಸರ್ಕಾರಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಜಾಲಪ್ಪ ಅವರ 97ನೇ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿ ಬಳಗದ ವತಿಯಿಂದ ಬಡ ರೋಗಿಗಳಿಗೆ ಹಣ್ಣು, ಹಂಪಲು ಮತ್ತು ಬ್ರೆಡ್ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಇಡೀ ದೇಶಕ್ಕೆ ಸಂಸದರ ನಿಧಿಯನ್ನು ಸಮರ್ಪಕವಾಗಿ ಬಳಕೆ ಮಾಡುವ ಮೂಲಕ ಜನಪ್ರಿಯಗೊಂಡ ಜಾಲಪ್ಪ ಅಂದಿನ ಕಾಲದ ರಾಜಕಾರಣಿಗಳಿಗೆ ಮಾದರಿಯಾಗಿದ್ದರು. ಸದಾ ಬಡವರ ಪರ ಧ್ವನಿ ಎತ್ತುವ ಮೂಲಕ ಮೌಲ್ಯ ಆಧಾರಿತ ರಾಜಕಾರಣಕ್ಕೆ ಹೆಸರು ಮಾಡಿದ್ರು ಎಂದರು. ಜಾಲಪ್ಪನವರ ಅಭಿಮಾನಿಗಳೇ, ಇವತ್ತಿನ ದಿನ 97ನೇ ಹುಟ್ಟುಹಬ್ಬ ನಮ್ಮ ಸರಳ ಸಜ್ಜನಿಕೆಯ ರಾಜಕಾರಣಿ ರಾಜಕೀಯದಿದ್ದಕ್ಕೂ ಒಂದು ಜನಪರವಾದ ಕೆಲಸ ಮಾಡಿದ್ದಂಥ ಶ್ರೀಮನಾರಾಯಣ ಜಾಲಪ್ಪನವರು 97ನೇ ಹುಟ್ಟುಹಬ್ಬವನ್ನು ಇವತ್ತು ನಮ್ಮ ಅಶೋಕಣ್ಣವರ ಅಭಿಮಾನಿಗಳ ಸಂಘದಿಂದ ಏನು ಎಲ್ಲರೂ ವಿಶೇಷವಾಗಿ ಅಶೋಕಣ್ಣವರ ಅಭಿಮಾನಿಗಳ ಸಂಘದಿಂದ ಅಂತಲೇ ನಾನು ಹೇಳ್ಬೇಕಾಗ್ತದೆ. ಯಾಕೆಂತಂದರೆ ಪ್ರತಿ ವರ್ಷನೂ ಅಶೋಕಣ್ಣವರು ಎಲ್ಲರೂ ಸೇರಿ ಜಾಲಪ್ಪನವರ ಒಂದು ಹುಟ್ಟುಹಬ್ಬ ಆಚರಿಸ್ತಾರೆ. 97ನೇದು ಅವರಿಗೆ ಭಗವಂತ ದೀರ್ಘಾಯಸ್ಸ ಕೊಡಲಿ, ಇನ್ನೂ ಚೆನ್ನಾಗಿರಲಿ. ಯಾಕಂದರೆ ನಾನು ಕೂಡ ಅವರು ಎಂ ಪಿ ಆಗಿದ್ದಾಗ ಅವರು ಎಂ ಪಿ ಇದರಲ್ಲಾಗಿದ್ದರು, ಕಾಂಗ್ರೆಸಲ್ಲಿ, ನಾನು ಜನತಾದಳದಾಗಿದ್ದೆ. ಅಲ್ಲೂ ಕೂಡ ನಾನು ಕೆರೆ ತುಂಬ ರಾತ್ರಿ 11:00 ಫೋನ್ ಮಾಡಿದ್ದೆ. ಆವಾಗಲೂ ಕೂಡ ಅವರು ರಿಸೀವ್ ಮಾಡಿ ಬಂದು ನಮ್ಮಲ್ಲಿ ಒಂದು ಸನ್ಮಾನ ಸ್ವೀಕರಿಸಿ ಹೋದ್ರು. ಎಲ್ಲ ಮಂಗಳೂರು ಜನರು ಗಂಗೆ ಪೂಜೆ ಮಾಡಿ ನಮ್ಮ ಕೆರೆ ತುಂಬಿದಾಗ ಇವತ್ತು ಕೂಡ ಬಹಳ ಸಂತೋಷ ಆಗ್ತಾ ಇದೆ. ಜೆಡಿಎಸ್ ಮುಖಂಡರಾದ ಸಿ ಆರ್ ನರಸಿಂಹಮೂರ್ತಿ ಮಾತನಾಡಿ, ಜಾಲಪ್ಪ ಅವರ ಕೊಡುಗೆ ನಮ್ಮ ತಾಲೂಕಿಗೆ ಅಪಾರವಾದದ್ದು. ನೀರಾವರಿ ಯೋಜನೆಗೆ ಹೆಚ್ಚು ಒತ್ತು ನೀಡಿದ ಅವರು, ಕಿಂಡಿ ಅಣೆಕಟ್ಟು ನಿರ್ಮಾಣ ಮಾಡಿ ಈ ಭಾಗದ ಹಲವು ಕೆರೆಗಳಿಗೆ ನೀರು ಹರಿಸುವ ಆಧುನಿಕ ಭಗೀರಥರಾಗಿದ್ದರು. ಇಂದಿನ ರಾಜಕಾರಣಿಗಳಿಗೆ ಅವರು ಮಾದರಿಯಾಗಿದ್ದಾರೆ ಎಂದರು. ರಾಜಕಾರಣಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಆರ್ ಎಲ್ ಜಾಲಪ್ಪನವರ 97ನೇ ಹುಟ್ಟುಹಬ್ಬದ ಆಚರಣೆಯನ್ನು ಸರಳವಾಗಿ ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲಗಳನ್ನು ಹಂಚುವುದರ ಮೂಲಕ ಪ್ರಾರಂಭ ಮಾಡಿ ಇದೇ ಜೀವಜಲ ಅನಾಥರಾಶ್ರಮದಲ್ಲಿ ಊಟದ ವ್ಯವಸ್ಥೆಯನ್ನು ಕಲ್ಪಿಸಿ ಅವರ ಆಚರಣೆಯನ್ನು ಹುಟ್ಟುಹಬ್ಬದ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಪ್ರತಿ ವರ್ಷನೂ ಅವರ ಹಬ್ಬದ ಆಚರಣೆಯನ್ನು ಹುಟ್ಟುಹಬ್ಬದ ಆಚರಣೆಯನ್ನು ಎಲ್ಲ ಅವರ ಅಭಿಮಾನಿ ಬಳಗದವರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಆರ್ ಎಲ್ ಜಾಲಪ್ಪನವರಿಂದ ಸಹಾಯ ಪಡೆದವರು ಅವ್ರನ್ನ ನೆನೆಸ್ತಾರೋ ಇಲ್ಲವೋ ಗೊತ್ತಿಲ್ಲ, ಆದರೆ ಇವತ್ತು ಗೌರಿಬಿದನೂರು ತಾಲೂಕು ದಶಕಗಳ ನಂತರ ಅವರನ್ನು ಪ್ರತಿ ವಿಷಯದಲ್ಲೂ ಅವ್ರನ್ನ. ಇದೇ ವೇಳೆಯಲ್ಲಿ ನಗರದ ಜೀವಜಲ ಅನಾಥ ಆಶ್ರಮದಲ್ಲಿ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಡಿಎಡ್ ಕಾಲೇಜು ಹನುಮಂತ ನಾಯಕ, ಕಸಾಪ ತಾಲೂಕು ಅಧ್ಯಕ್ಷ ರವಿಕುಮಾರ್, ಅಲ್ಲಂಪಲ್ಲಿ ವೇಣು, ಕಲ್ಲಿನಾಯಕನಹಳ್ಳಿ ಗೋಪಿ, ಜೆಡಿಎಸ್ ಕಾರ್ಯಾಧ್ಯಕ್ಷ ನಟರಾಜು, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಗಂಗಾಧರಪ್ಪ, ಮುದುಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಘವೇಂದ್ರ, ನಗರಸಭೆ ಸದಸ್ಯ ಅಲ್ತಾಫ್ ಅಬುಬೇಕರ್, ಕರವೇ ಅಧ್ಯಕ್ಷ ಜಿಎಲ್ ಅಶ್ವಥನಾರಾಯಣ್, ಕಾರ್ಯದರ್ಶಿ ಪ್ರಭು, ಮುನಿಯಪ್ಪ, ನಾಗಾರ್ಜುನ್, ಮಾಧವನಹಳ್ಳಿ ಗಂಗಾಧರಪ್ಪ, ಮಡಿವಾಳ ಗಂಗಾಧರಪ್ಪ, ಮೆಳ್ಳ್ಯಾಕಿಟ್ಟಿ, ರಘು ಸುಲೇಮಾನ್, ನಾರಾಯಣಸ್ವಾಮಿ ಮುಂತಾದವರು ಉಪಸ್ಥಿತರಿದ್ದರು. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.